राज्य कांग्रेस नायक हाईकमांड तुर्त बुलाव मत देहलियत मुखमे कांग्रेस नायक सद्य मंगलूर प्रवास केपीसीसी अध्यक्ष डीके शिवकुमार मंगलूर नेर देहलिए तेरते डीके शिवकुमार ना देहलिए तेरते माजी मुख्यमंत्री सिद्दरामय्य हाईकमांड नायक भेटी राजकीय विद्यमान बेचे उभय नायक चर्चा मुंदिन सार्वत्रिक चुनाव नायकत्व बे चर्चा साध्यते हैं एसआर पाटील के टिकेट विचार समन्वय उभय नायक मध्य मूर्ता विधान परिषत् चुनाव के सद्य हाईकमांड हाईकमांड तलबिसी परिणमिसी एसआर पाटील के परिषत् टिकेट कोडिसोके डीके शिवकुमार सिद्धतेयन्न नडेसिद्दारे सिद्दरामय्यरिंद पूर्ण सहमत इल्ल अन्नुवंता मातु कूड केळिबर्ता इदे हीगागी विचारक्के संबंधपट्ट हागे उभय नायकरल्लि ಸಮನ್ವಯತೆಯನ್ನ ಮೂಡಿಸುವುದಕ್ಕೆ ಸದ್ಯ ಹೈಕಮಾಂಡ್ ಮುಂದಾಗಿದೆ ಅನ್ನುವಂತ ಮಾಹಿತಿ ಇದೇ ಕಾರಣಕ್ಕಾಗಿ ದೆಹಲಿಗೆ ಕರೆದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇರೋದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ ಶಿವಪ್ರಸಾದ್ ಎಸ್ಆರ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತ ವಿಚಾರ ಉಭಯ ನಾಯಕರಲ್ಲೂ ಸಮನ್ವಯತೆ ಸಾಧಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರ ಬಂದು ತಲುಪಿದೆ ಶಿವಪ್ರಸಾದ್ ಯಾರ ಕೈ ಮೇಲಾಗಬಹುದು ಸದ್ಯದ ಸಿಚುಯೇಷನ್ ಆಧರಿಸಿ ಮಾತನಾಡುವುದಾದರೆ खंडित विद्याश्री प्रति बारी देहली नायक राज्य कांग्रेस नायक बुलाव नीडिदंत संदर्भदल्लि अनेक कारणगळु इरुत्ते अदु पदाधिकारी पट्टियन्नु अनौंस माड्तक्कंत विचार इरबहुदु राज्यदल्लिन राजकीय विद्यमानगळु अदु सार्वत्रिक चुनावणे इरबहुदु उपचुनावणे इरबहुदु यावुदे चुनावणेगळु इरलि राज्य कांग्रेस नल्लि डीके शिवकुमार मत्ते सिद्दरामय्य अवर इब्बरन्नु कूड विश्वासक्के तेगेदुकोंडे यावुदे पट्टियन्नु अंतिमगोळिसोदु बिडुगडे माड्तक्कंत पद्धतियन्नु हाईकमांड माड्ता बंदिदे अदु अध्यक्ष स्थानक्के केपीसीसी अध्यक्षन नेमकाति माड्ता ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಅವರಿಂದ ಮಾಹಿತಿಯನ್ನ ಅಂದ್ರೆ ಉಭಯರಿಂದ ಯಾವ ರೀತಿಯ ಮಾಹಿತಿ ಇದೆ ಯಾರನ್ನ ಆಯ್ಕೆ ಮಾಡಿದ್ರೆ ಅಂತಿಮವಾಗುತ್ತೆ ಒಳ್ಳಿತಾಗುತ್ತೆ ಅಂತಕಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು ಪದಾಧಿಕಾರಿಗಳ ಪಟ್ಟಿ ವಿಚಾರದಲ್ಲೂ ಕೂಡ ಇಬ್ಬರು ನಾಯಕರನ್ನ ಕೂರಿಸಿ ಮಾತನಾಡಿಸಿ ಸಮನ್ವಯತೆಯಿಂದನೇ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು ಸದ್ಯ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತುರ್ತು ಬಿಲಾವ್ ನೀಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಚುನಾವಣೆ ಎದುರಾಗ್ತಾ ಇದೆ ಸಾರ್ವತ್ರಿಕ ಚುನಾವಣೆ ಸಿದ್ಧತೆಗಳ ಜೊತೆ ಜೊತೆಗೆ ಸದ್ಯ ವಿಧಾನ ಪರಿಷತ್ ಚುನಾವಣೆ ಮತ್ತೆ ರಾಜ್ಯಸಭೆ ಚುನಾವಣೆ ಎದುರಿರೋದ್ರಿಂದ ಸದ್ಯ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಯಾರ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತಕಂತ ವಿಚಾರ ಕಾಂಗ್ರೆಸ್ ಪಕ್ಷದ ಮುಂದಿದೆ ಈ ಕುರಿತಂತೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರಬಹುದು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ನಡುವೆ ಒಮ್ಮತ ಮೂಡ್ತಾ ಇಲ್ಲ ಪ್ರಮುಖವಾಗಿ ಎಸ್ಆರ್ ಪಾಟೀಲ್ ಅವರನ್ನ ಮತ್ತೊಮ್ಮೆ ವಿಧಾನ ಪರಿಷತ್ಗೆ ಕಳಿಸಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ಆರ್ ಪಾಟೀಲ್ ಅವರಿಗೆ ಈ ಬಾರಿ ಪರಿಷತ್ ಟಿಕೆಟ್ ಅನ್ನು ನೀಡಬಾರದು ಎಸ್ಆರ್ ಪಾಟೀಲ್ ಗೆ ಬದಲಾಗಿ ಇತರ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಕ್ಕೆ ನೀಡಬೇಕು ಬದಲಿಗೆ ನನ್ನ ಬೆಂಬಲಿಗರಿಗೆ ನೀಡಬೇಕು ಅಂತಕಂತ ಪಟ್ಟನ್ನ ಸಿದ್ದರಾಮಯ್ಯ ಅವರು ಹಿಡಿದಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನ ಇಬ್ಬರು ನಾಯಕರು ಪಟ್ಟನ್ನ ಸಿಡ್ಲಿಸದೆ ಇರೋದು ಹೈಕಮಾಂಡ್ ಗೆ ತಲೆಬಿಸಿಯಾಗಿದೆ ಆ ಕಾರಣಕ್ಕಾಗಿ ಇಬ್ಬರು ನಾಯಕರುಗಳು ಕೂಡ ದೆಹಲಿಗೆ ಬರಬೇಕು ಅಂತಕಂತ ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ರವಾನೆ ಮಾಡಿದೆ ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆನೇ ದೆಹಲಿಗೆ ತಲುಪಲಿದ್ರೆ ಸಿದ್ದರಾಮಯ್ಯ ಅವರು ನಾಳೆ